हेलो फ्रेंड्स, जय अडुगे मनेगे स्वागत। इवत्तिन रेसिपी आलू पट कचोरी। अदु माडोदक्के एनेन बेकु नोडि, 5 रिंद 6 आलूगड्डेन बेयिस्कोंडु ई तर तुर्कोंडिदीनि। सण्णदागिरुवंत आलू तगोंडिदीनि नानु। हसि मेणसिनकाय पेस्ट, अल्ल बेल्लुळ्ळि पेस्ट, अच्चे कारद पुडि 1 टीस्पून, जीरा पुड़ी 1 टी स्पून, रुचि के तक उप, चिल्ली फ्लेक्स 1 टी स्पून, स्वल्प अरिशिना मत सेज्वान चटनी, 1 बौल अक्की हिट्टु, अजवाइन 1 टी स्पून, अल्ल बेल्लुळ्ळि पेस्ट, स्वल्प उप, स्वल्प कोत्तंबरि सोप्पु। ईग माडोदु हेगे अंत नोडोण। ನಾನು ಆಲೂಗೆಡ್ಡೆನ ಇದು ಒಂದು ಸ್ವಲ್ಪ ಗಂಟೆ ಇಲ್ಲದ ಹಾಗೆ ಇದನ್ನು ಎಲ್ಲ ಮೆತ್ತಿಗೆ ಮಾಡ್ಕೊಂಡೆ, ಈ ಥರ ಮೆತ್ತಿಗೆ ಮಾಡ್ಕೋಬೇಕು। ಇದಕ್ಕೇನೆ ಒಂದೊಂದಾಗಿ ಈ ಸಾಮಗ್ರಿಗಳನ್ನು ಹಾಕೋಣ। ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಣ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಅಚ್ಚೆ ಕಾರದ ಪುಡಿ ಮತ್ತು ಜೀರಿಗೆ ಪುಡಿ, ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಮತ್ತು ಅರಿಶಿನ ಹಾಕೊಳ್ಳೋಣ। ಹಾಗೆ ಸೇಜಾನ್ ಚಟ್ನಿ ಕೂಡ ಹಾಕೋಣ। ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ ಈ ಥರ ಸ್ವೇಜಾನ್ ಚಟ್ನಿ ಆಪ್ಷನ್ ಅದು, ಇತ್ತಂದರೆ ಹಾಕ್ಬೋದು, ನಿಮ್ಮಲ್ಲಿ ಸಿಕ್ಕರೆ ಅಂಗಡಿ ಒಳಗೆ ಎಲ್ಲ ಕಡೆ ಸಿಗುತ್ತೆ ಅದು। ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ, ನೋಡಿ ಇದೆಲ್ಲ ಒಂದು ಸೈಡ್ ಇಟ್ಬಿಡೋಣ। ಒಂದು ಪ್ಯಾನ್ ತಗೊಳ್ಳೋಣ, ಗ್ಯಾಸ್ ಆನ್ ಮಾಡಿ ಇದನ್ನು ಇದಕ್ಕೆ 2 ಟೀಸ್ಪೂನು ಎಣ್ಣೆಯನ್ನು ಹಾಕೊಳ್ಳೋಣ। ಅಜವಾಯಿನ ಹಾಕೊಳ್ಳೋಣ, ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ। ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ನಾವು ಅಕ್ಕಿ ಹಿಟ್ಟನ್ನು ಯಾವ ಒಂದು ಬೌಲಿಂದ ತೊಗೊಂಡಿರ್ತೀವಿ ಅಥವಾ ಕಪ್ಪಿಂದ ತೊಗೊಂಡಿರ್ತೀವಲ್ಲ, ಅದೇ ಬೌಲು ಅಥವಾ ಕಪ್ಪಿನಿಂದ 1.5 ಕಪ್ ನೀರನ್ನು ಹಾಕೋಬೇಕಾಗತ್ತೆ। ನೋಡಿ ಈಗ 1 ಕಪ್ ನೀರು ಹಾಕ್ತಾ ಇದ್ದೀನಿ। ಅರ್ಧ ಕಪ್ ನೀರನ್ನು ಹಾಕ್ತಾ ಇದ್ದೀನಿ। ಇದು ಸ್ವಲ್ಪ ಕುದಿಬೇಕು, ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ। ನಾವು ಈಗ ಮೊದಲಿಗೆ ಆಲೂಗೆ ಉಪ್ಪನ್ನು ಸೇರಿಸಿದ್ದೀವಿ, ಇದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ। ಚೆನ್ನಾಗಿ ಕುದಿ ಬರಬೇಕಿದೆ, ಸ್ವಲ್ಪ ಕುದಿ ಬಂದ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ। ನೋಡಿ ಈ ಥರ ಕುದಿ ಬಂದಮೇಲೆ ಅಕ್ಕಿ ಹಿಟ್ಟನ್ನು ಇದ್ರ ಸೇರಿಸ್ಕೊಳ್ಳೋಣ।
ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಗ್ಯಾಸ್ ಆಫ್ ಮಾಡಬೇಕು. ಇದನ್ನು ಒಂದು ತಟ್ಟೆಯೊಳಗೆ ಇಡೋಣ. ಇದು ಸ್ವಲ್ಪ ತಣ್ಣಗಾಗಲು ಬಿಡೋಣ. ಇದನ್ನು ತಣ್ಣಗಾಗಲು ಬಿಡೋಣ. ಅಲ್ಲಿವರೆಗೂ ನಾವು ಇದು ಆಲೂಗಡ್ಡೆಯನ್ನು ರೆಡಿ ಮಾಡಿಟ್ಟಿದ್ದೆವಲ್ಲ, ಇದನ್ನು ಸಣ್ಣ ಸಣ್ಣದಾಗಿ ಬಾಲ್ ಮಾಡೋಣ. ಬಾಲ್ ರೆಡಿ ಮಾಡ್ಕೊಳ್ಳೋಣ. ಈ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ತುಂಬ ಚಿಕ್ಕ ಚಿಕ್ಕದಾಗಿರೋಂಥ ಈ ಥರ ನೋಡಿ ಈ ಥರ ಬಾಲ್ಸ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಬಾಲ್ಸ್ ರೆಡಿ ಮಾಡಿದೆ. ಅದಕ್ಕಿಂತ ಮೊದಲು ನಾವು ಪಡ್ಡಿನ ತವೆಯನ್ನು ಬಿಸಿ ಮಾಡೋಕ್ಕೆ ಇಡೋಣ. ಈಗ ಈ ಅಕ್ಕಿ ಹಿಟ್ಟಿನ ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಿದ್ಕೊಂಡು ಈ ಥರ ಬಾಲ್ಸ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ನೋಡಿ ಈ ಥರ ಮಾಡಿ ಇದರ ಮಧ್ಯೆ ಈ ಉಂಡೆಗಳನ್ನು ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಈ ಥರ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಬಾಲ್ಸ್ ಮಾಡೋಣ. ಇದು ಜಾಸ್ತಿ ಎಣ್ಣೆಯನ್ನು ಹಾಕೊಳ್ಳೋದಿಲ್ಲ, ಇದು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಇದಕ್ಕೆ ನೋಡಿದ್ರಲ್ಲ ಈ ಥರ ಬಾಲ್ಸ್ ಮಾಡೋಣ. ಎಲ್ಲ ಸ್ವಲ್ಪ ಈ ಥರ ಮಿದ್ಕೋಬೇಕು. ಸ್ವಲ್ಪ ಬಿಸಿ ಇದ್ದರೆ ಬರೋದಿಲ್ಲ. ಈ ಥರ ಮಾಡಿ ನಾವು ಅಕ್ಕಿ ಹಿಟ್ಟನ್ನು ಈ ಥರ ದೊಡ್ಡದಾಗಿ ಉಳ್ಳಿ ತೊಗೊಂಡು, ಯಾಕೆಂದರೆ ಚಿಕ್ಕದು ತೊಗೊಂಡ್ರೆ ಈ ನಾವು ಬಾಲ್ಸ್ ಇಡ್ತೀವಲ್ಲ ಅದೆಲ್ಲ ಹೊರಗಡೆ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಈ ಥರ ಕವರ್ ಮಾಡಿ ಇದು ಬರ್ತಾ ಬರ್ತಾ ಗಟ್ಟಿ ಆಗುತ್ತೆ ಹಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ಈ ಥರ ನಾದ್ಕೊಳ್ಳಿ. ಇದು ಅಕ್ಕಿ ಹಿಟ್ಟು ಕುಕ್ಕರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಬರುತ್ತೆ. ನೋಡಿ ಈ ಥರ ಇರಲಿ ಹಿಟ್ಟು. ಮತ್ತು ಮಾಡುವಾಗ ಪ್ರತಿ ಸಲ ನಾವು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಸ್ಮೂತ್ ಇದೆ. Thank you.
ತರ ಎಲ್ಲ ಬಾಲ್ಸ್ ಅನ್ನು ರೆಡಿ ಮಾಡ್ಕೊಳ್ಳೋಣ. ಆದಷ್ಟು ಇದು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಮೆತ್ತಿಗೆ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ ಹಿಟ್ಟು. ಪದೇ ಪದೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮೆತ್ತಗೆ ಮಾಡ್ಕೋಬೇಕು. ಹಿಟ್ಟು ಮೆತ್ತಗಾದಷ್ಟು ಒಳ್ಳೆಯದು. ಈ ಥರ ಅಂದರೆ ಸೀಳೋದಿಲ್ಲ. ಆದಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು. ನಿಮ್ಮ ಮನೆಯನ್ನು ಪಟ್ಟಿಂತವೇ ಸೈಜ್ ನೋಡಿ ನೀವು ಉಂಡೆಯನ್ನು ಮಾಡಬೇಕಾಗುತ್ತೆ. ನೋಡಿ ಈ ಥರ ನಿಮ್ಮ ಮನೆಯಲ್ಲಿ ಪಟ್ಟಿಂತವೇ ಇರುತ್ತಲ್ಲ, ಒಬ್ಬರ ಮನೆಯಲ್ಲಿ ಒಂದು ದೊಡ್ಡದು ಒಂದು ಚಿಕ್ಕದು ಇರುತ್ತೆ. ಆದಷ್ಟು ಚಿಕ್ಕದಾಗಿ ಉಂಡೆ ಮಾಡೋದು ಒಳ್ಳೆಯದು. ಫ್ರೆಂಡ್ಸ್, ಮಾಡುವಾಗ ಈ ಥರ ಏನಾದರೂ ನಿಮಗೆ ಬಿರುಕು ಈ ಥರ ಏನಾರು ಅನಿಸಿದರೆ ಇದ್ರಕ್ಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಥರ ನೋಡಿ ಈ ಥರ ಮಾಡಿದರೆ ಎಲ್ಲ ಕಡೆ ಸಾಫ್ಟಾಗಿ ನೋಡಿ ಈ ಥರ ಸಾಫ್ಟಾಗಿ ಬಾಲ್ ರೆಡಿಯಾಗುತ್ತೆ. ನೋಡಿ ಈ ಥರ ಬಾಲ್ಸ್ ರೆಡಿಯಾಗಿದೆ. ಈಗ ಪಡ್ಡಿನ ತವಿಗೆ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಅದು ಕಾಯ್ದಿದೆ, ಅದಕ್ಕೆ ಒಂದೊಂದಾಗಿ ಈ ಥರ ಬಾಲ್ಸನ್ನು ಇಡೋಣ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಮುಂದೆ 4-5 ನಿಮಿಷ ಮುಚ್ಚಿ ಬಿಡೋಣ. ಈಗ ಇದನ್ನು ಓಪನ್ ಮಾಡೋಣ. ನೋಡಿ ಇದು ಇನ್ನೊಂದು ಸೈಡಲ್ಲಿ ಈ ಥರ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳೋಣ. ಎಲ್ಲಾನು ಈ ಥರ ತಿರುಗಿಸಿ ಹಾಕ್ಕೊಳ್ಳೋಣ. ಈ ಥರ ನೋಡಿ ಈ ಥರ ಇದನ್ನೆಲ್ಲ ತಿರುಗಿಸಿ ಹಾಕ್ಕೊಳ್ಳೋಣ. ಎರಡೂ ಕಡೆ ಬ್ರೌನ್ ಕಲರಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ತಿರುಗಿಸಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕಾಗತ್ತೆ. ಮತ್ತೆ ಈ ಥರ ನೋಡಿ ಈ ಥರ ದಂಡೆಯೆಲ್ಲ ಈ ಥರ ಬಳಸಿ ಬೇಯಿಸ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿ ಎಲ್ಲನೂ ಈ ಥರ ಬೇಯಿಸ್ತೇವೆ. ನೋಡಿ ನೋಡಿ ಈ ಥರ ಎಷ್ಟು ಕ್ರಿಸ್ಪಿಯಾಗಿರ್ತವೆ ಅಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಇವು ನೋಡಿ ಎರಡು ಕಡೆ ಕೆಂಪಾಗಿ ಬ್ರೌನ್ ಕಲರ್ ಆಗಿದೆ. ನೋಡಿ ಈಗ ಇದನ್ನು ಒಂದು ತಟ್ಟೆಗೆ ತೆಗೆಯೋಣ. ಒಂದು ತಟ್ಟೆಗೆ ತೆಗೆಯೋಣ. ಈಗ ನೋಡಿದ್ರಲ್ಲ ಹೇಗಾಗಿದೆ ಅಂತ. ಇದು ಜಾಸ್ತಿ ಎಣ್ಣೆ ಕೂಡ ಹಾಕಿಲ್ಲ. ಈಗ ಇದನ್ನು ಒಂದು ತಟ್ಟೆಗೆ ಸರಿ ಮಾಡ್ತೇನೆ. ನೋಡಿದ್ರಲ್ಲ ಫ್ರೆಂಡ್, ಆಲೂ ಪಡ್ ಕಚೋರಿ, ಆಲೂ ಪಡ್ ಕಚೋರಿ ರೆಡಿಯಾಗಿದೆ. ಇದು ಇದನ್ನು ಈ ಟೊಮೆಟೊ ಸಾಸ್ ಜೊತೆ ತಿನ್ಬೋದು. ಒಂದು ತೋರಿಸ್ತೀನಿ ನೋಡಿ. ನೋಡಿ ಯಾವ ಥರ ಕ್ರಿಸ್ಪಿಯಾಗಿದೆ ಅಂತ ನೋಡಿ.
ನೋಡಿದ್ರಲ್ಲ ಇದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟು ಇದ್ರೆ ಮುಗಿತು ಈ ತರ ರೆಸಿಪಿ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ಕುದಿಸಿದ ಮೇಲೆ ಆರಿದ ಮೇಲೆ ಅದನ್ನ ಚೆನ್ನಾಗಿ ನೀರು ಹಾಕಿ ನಾದ್ಕೋಬೇಕಾಗುತ್ತೆ ನಾನು ಅದೇ ಹೇಳೋದನ್ನು ಮರ್ತಿದ್ದೆ